ಮಂಡ್ಯದ ಚಾಮುಂಡೇಶ್ವರಿ ನಗರದಲ್ಲಿ ಮಗುವನ್ನು ನಾಗರ ಹಾವಿನಿಂದ ಮಗುವಿನ ತಾಯಿ ರಕ್ಷಿಸಿದ ಘಟನೆ ನಡೆದಿದೆ ಯಾರು ಊಹಿಸಲಾಗದ ರೀತಿಯಲ್ಲಿ ನಾಗರ ಹಾವಿನಿಂದ ಪುಟ್ಟ ಮಗನನ್ನು ತಾಯಿ ರಕ್ಷಿಸಿದಾಳೆ ಹೌದು ಈ ವಿಡಿಯೋ ಸಾಕತ್ ವೈರಲ್ ಆಗಿದೆ ಹೌದು ಇದನ್ನು ನೋಡಿ ತಾಯಿಯ ಧೈರ್ಯವನ್ನು ಎಲ್ಲರೂ ಮೆಚ್ಚಿದ್ದಾರೆ ಕೆಎಂ ದೊಡ್ಡಿ ವೈದ್ಯ ಡಾಕ್ಟರ್ ವಿಷ್ಣು ಪ್ರಸಾದ್ ಮತ್ತು ಪ್ರಿಯಾ ದಂಪತಿ ಪುತ್ರ ನಾಗರ ಹಾವಿನ ಕಡಿತದಿಂದ ಬಚಾವಾಗಿದ್ದಾನೆ ಡಾಕ್ಟರ್ ವಿಷ್ಣು ಪ್ರಸಾದ್ ಮಗು ಮತ್ತು ಪತ್ನಿಯ ಜೊತೆ ಮದ್ದೂರು ಪಟ್ಟಣದ ಕೆಮ್ಮಣ್ಣಾಲೆ ಸರ್ಕಲ್ ಸಮೀಪ ಸದ್ಯ ವಾಸವಿದ್ದಾರೆ ಆಗಸ್ಟ್ 9 ರಂದು ಮಂಡ್ಯದ ಚಾಮುಂಡೇಶ್ವರಿ ನಗರದ ನಿವಾಸಕ್ಕೆ ಪತ್ನಿ ಮತ್ತು ಮಗ ಆಗಮಿಸಿದ್ರು ಆಗ ಈ ಘಟನೆ ಸಂಭವಿಸಿದೆ ಮನೆಯಿಂದ ಹೊರಹೋಗಲು ತಾಯಿ ಜೊತೆ ಬಾಲಕ ಹೊರಬಂದಿದ್ದಾನೆ ಅದೇ ಸಮಯಕ್ಕೆ ಬಾಗಿಲ ಮೆಟ್ಟಿಲ ಬಳಿ ನಾಗರ ಹಾವು ಹೋಗುತ್ತಿತ್ತು ಹಾವನ್ನು ಗಮನಿಸದೆ ಬಾಲಕ ಹಾವಿನ ತಲೆಯ ಮೇಲೆ ಕಾಲಿಟ್ಟಿದ್ದಾನೆ ಈ ವೇಳೆ ಹೆಡೆ ಎತ್ತಿ ನಿಂತ ನಾಗರ ಹಾವು ಇನ್ನೇನು ಕಚ್ಚೆ ಬಿಡ್ತು ಎನ್ನುವಷ್ಟರಲ್ಲಿ ಮಗನನ್ನು ತಾಯಿ ದೂರ ಎಳೆದುಕೊಂಡಿದ್ದಾರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ ನಾವು ಮಾಡುವ ಎಲ್ಲಾ ಸುದ್ದಿಗಳು ನೇರವಾಗಿ ನಿಮ್ಮ ಮೊಬೈಲ್ ಗೆ ಬರುತ್ತೆ